ಸ್ನೇಹಿತರಿಗೆ KSOU ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಏನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಏನು ಪರೀಕ್ಷೆ ವಿದ್ಯಾರ್ಥಿಗಳು ಬರೆದಿದ್ದರು, ಸೊ ಅವರು BA BCOM ಆಲ್ರೆಡಿ MA MCOM ಅವ್ರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಈಗ BA BCOM ಅವ್ರದ್ದು ಅನೌನ್ಸ್ ಆಗಬೇಕಾಗಿತ್ತು, ರಿಪೀಟರ್ಸ್ದು ಕೂಡ ಅನೌನ್ಸ್ಮೆಂಟ್ ಆಗಿತ್ತು. ಸೊ BA BCOM ಅವ್ರದ್ದು ಒಂದು ಪೆಂಡಿಂಗ್ ಇತ್ತು. ಸೊ ಸ್ನೇಹಿತರೆ, ಇವಾಗ ಅವ್ರದ್ದು ಈಗ ಬಿಟ್ಟಿದ್ದಾರೆ ರಿಸಲ್ಟು. ಸೊ ನೀವು ರಿಸಲ್ಟು KSOU ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು, ಅಥವಾ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಿಮಗೆ ಒಂದು ಇರ್ತೀನಿ. ಸೊ ಅದರಲ್ಲಿ ನೀವು ಹೋಗಿ ಅಲ್ಲೂ ನಿಮ್ಮ ID ಕಾರ್ಡ್ ನಂಬರನ್ನು, ನೋಂದಣಿ ಸಂಖ್ಯೆ ಹಾಕಿ ನೀವು ನಿಮ್ಮ ರಿಸಲ್ಟನ್ನು ಪಡಿಬಹುದು. ಸೊ ಮತ್ತು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಹೊಸ ವೀಕ್ಷಕರು ಏನಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನ್ಯೂ ಅಪ್ಡೇಟ್ಸ್, ಈ ಥರ ಕೇಸು ನ್ಯೂ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲಿ ನೋಡೋದು ರಿಸಲ್ಟು ಅಂದರೆ, KSOU ವೆಬ್ಸೈಟ್ನಲ್ಲಿ ಹಾಗೆ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಶೋ ಮಾಡ್ತಾ ಇದೆ 3rd year BA BCOM ಅಂತ. ಸೊ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಂದರೆ ನೋಂದಣಿ ಸಂಖ್ಯೆ, ID ಕಾರ್ಡ್ ನಂಬರ್ ಇರುತ್ತಲ್ಲ, ಸೊ ಅದು ಹಾಕಿದ್ರೆ ನಿಮಗೆ ಇಲ್ಲಿ ಚೆಕ್ ರಿಸಲ್ಟ್ ಅಂತ ಹಾಕ್ಕೊಟ್ರೆ ಸೊ ಬರುತ್ತೆ ನಿಮಗೆ ರಿಸಲ್ಟ್ ಕೊಡಿ. ಸೊ ನೋಡ್ಕೊಳ್ಳಿ, ಯಾರಿಗೆ ಗೊತ್ತಾಗಲ್ಲ ಅವ್ರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಅವರು ತಮ್ಮ ರಿಸಲ್ಟನ್ನ ನೋಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫ್ರೆಂಡ್ಸ್.